ವಾಟ್ಸಪ್ ಬೇಸ್ಡ್ ಟಿಕೆಟಿಂಗ್ ಸಿಸ್ಟಮ್ನ ಆರಂಭಿಸಿದ್ದೀವಿ. ಈ ಸಂಬಂಧ ವಿಸಿಟರ್ಸ್ ಯಾರೇ ಮೈಸೂರು ಪ್ಯಾಲೇಸ್ನ ವಿಸಿಟ್ ಮಾಡಬೇಕು ಅನ್ನೋರು ವಾಟ್ಸಪ್ ಮುಖಾಂತರ ತಾವು ಟಿಕೆಟನ್ನು ಬುಕ್ ಮಾಡ್ಕೋಬೋದಾಗಿರ್ತದೆ. ತಾವು ನಿಮಗಾಗೂ ಬುಕ್ ಮಾಡ್ಬೋದು, ಹಾಗೂ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಮೊಬೈಲ್ನಿಂದ ಬುಕ್ ಮಾಡ್ಬೋದಾಗಿರ್ತದೆ. ಆನ್ಲೈನ್ ಟಿಕೆಟಿಂಗ್ ಸಿಸ್ಟಮಲ್ಲಿ ಎಲ್ಲ ಪಾರದರ್ಶಕವಾಗಿರುತ್ತದೆ. ಯು ಪಿ ಐ ಪೇಮೆಂಟ್ ಮೂಲಕ ನೀವು ಟಿಕೆಟನ್ನು ಪಡೆಯಬಹುದಾಗಿರ್ತದೆ. ಹಾಗೂ ಇದರಲ್ಲಿ ನಮಗೆ ಪೇಪರ್ ಸೇವ್ ಆಗುತ್ತೆ, ಆಮೇಲೆ ವಿಸಿಟರ್ಸ್ ಇನ್ಫಾರ್ಮೇಷನ್ ನಮಗೆ ಶೇರ್ ಆಗುತ್ತೆ, ಅದು ನಮಗೆ ಸೇಫ್ಟಿಯಿಂದನೂ ಹೆಲ್ಪ್ ಆಗುತ್ತೆ, ಸೇಫ್ಟಿ ದೃಷ್ಟಿಯಿಂದನೂ. ಆಮೇಲೆ ವ್ಯಾಲಿಡೇಷನ್, ಟಿಕೆಟ್ ವ್ಯಾಲಿಡೇಷನ್ ಎಂಟ್ರೆನ್ಸಲ್ಲಿ ಕಂಪ್ಯೂಟರೈಸ್ಡ್ ಆಗಿದೆ, ಸೊ ಎಲ್ಲೂ ಮ್ಯಾನ್ಯುಯಲ್ ಇರಲ್ಲ ಇದರಲ್ಲಿ. ಆಮೇಲೆ ವಿಸಿಟರ್ಸು ಕ್ಯೂಅಲ್ಲಿ ನಿಲ್ಬೇಕಾಗಿರಲ್ಲ, ಡೈರೆಕ್ಟ್ ಬುಕ್ ಮಾಡ್ಕೊಂಡು ಬರ್ಬೋದು. ಟಿಕೆಟ್ ಇವತ್ತು ಬುಕ್ ಮಾಡಿದ್ರೆ ಅದು 5 ಡೇಸ್ ವ್ಯಾಲಿಡಿಟಿ ಇರುತ್ತೆ, ಬುಕ್ ಮಾಡಿದ ದಿವಸದಿಂದ 5 ಡೇಸ್ ಇರುತ್ತೆ. ಸೊ ಇದರಲ್ಲಿ ಜಾಸ್ತಿ ಟ್ರಾನ್ಸ್ಪರೆನ್ಸಿ ಇದೆ, ಜನಕ್ಕೂ ಹೆಲ್ಪ್ ಆಗುತ್ತೆ, ಕ್ಯೂಅಲ್ಲಿ ನಿಲ್ಬೇಕಾಗಿಲ್ಲ. ಸೇಫ್ಟಿ ದೃಷ್ಟಿಯಿಂದ ನಮಗೂ ವಿಸಿಟರ್ಸ್ ಯಾರು ಬಂದಿದ್ರು ಅನ್ನೋ ಮಾಹಿತಿನೂ ನಮಗೆ ಸ್ಟೋರ್ ಆಗುತ್ತೆ. ಇದು ನಾವು ಇ ಗವರ್ನೆನ್ಸ್, ಕರ್ನಾಟಕ ಸರ್ಕಾರದ ಇ ಗವರ್ನೆನ್ಸ್ ಮುಖಾಂತರ ಮಾಡಿರೋದು. ಸೊ ನಿಮ್ಮ ಎಲ್ಲ ಡೇಟಾಗಳು ಸುರಕ್ಷಿತವಾಗಿರುತ್ತದೆ, ಹಾಗೂ ನಮಗೆ ಪ್ಯಾಲೇಸ್ದು ಏನು ಅಮೌಂಟ್ ಬರಬೇಕು ಅದನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಮಾಡ್ತಿರೋದ್ರಿಂದ ಯಾವುದೇ ತೊಂದರೆ ಇರೋದಿಲ್ಲ. ಸರ್, ಅದು ವಾಟ್ಸಪ್ ನಂಬರ್ ಏನು? ವಾಟ್ಸಪ್ ನಂಬರ್ 888-416-0008. ಮತ್ತೊಮ್ಮೆ ಹೇಳ್ತೇನೆ, 888-416-0008. ಇದನ್ನು ನಾವು ಮೈಸೂರು ಪ್ಯಾಲೇಸ್ ವೆಬ್ಸೈಟಲ್ಲೂ ಹಾಕಿರ್ತೀವಿ. ಜನ ಈ ನಂಬರ್ನ ಸೇವ್ ಮಾಡ್ಕೋಬೇಕು ಅಂತಲೇ ಏನಿಲ್ಲ, ಒಂದು ಕ್ಯೂ ಆರ್ ಕೋಡ್ ಹಾಕಿರ್ತೀವಿ, ಆ ಕ್ಯೂ ಆರ್ ಕೋಡ್ನ ನಾವು ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈ ನಂಬರು ಸೇವ್ ಆಗಿ ನಿಮಗೆ ವಾಟ್ಸಪ್ಪಲ್ಲಿ ಲೋಡ್ ಆಗುತ್ತೆ. ಇದನ್ನು ನಾವು ಮೈಸೂರು ಅರಮನೆಯ ಪಾರ್ಕಿಂಗಲ್ಲಾಗಲಿ ಅಥವಾ ಎಂಟ್ರೆನ್ಸಲ್ಲಾಗಲಿ ಎಲ್ಲ ಕಡೆನೂ ಪೋಸ್ಟರ್ ಹಾಕಿರ್ತೀವಿ, ಜನರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತಾರೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.